ಲೋಕಸಭೆಯಲ್ಲಿ ಸ್ಪ್ರೇ ದಾಳಿಗೂ ಹಾಗೆ ಬಾಗಲಕೋಟೆಗೂ ಲಿಂಕ್ ಇದೆಯಾ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಲೋಕಸಭೆಯಲ್ಲಿ ಸ್ಪ್ರೇ ದಾಳಿಗೂ ಹಾಗೆ ಬಾಗಲಕೋಟೆಗೂ ಏನಾದರೂ ಲಿಂಕ್ ಇದೆಯಾ? ಮನೋರಂಜನೆಗೂ ನಿವೃತ್ತ ಡಿವೈಎಸ್ಪಿ ಪುತ್ರನಿಗೂ ಲಿಂಕ್ ಇದೆಯಾ? ಹಾಗೆ ಸಾಯಿ ಕೃಷ್ಣನನ್ನ ವಶಕ್ಕೆ ಪಡೆದಂತಹ ದೆಹಲಿ ಪೊಲೀಸರು ಸಾಯಿ ಕೃಷ್ಣ ಹಾಗೆ ಬಾಗಲಕೋಟೆಯ ನಿವೃತ್ತ ಡಿವೈಎಸ್ಪಿ ಪುತ್ರ ಮನೋರಂಜನ್ ಸಾಯಿ ಕೃಷ್ಣ ನಡುವೆ ಇಬ್ಬರು ಕೂಡ ಒಂದೇ ಕಾಲೇಜಿನಲ್ಲಿ ಕ್ಲಾಸ್ಮೇಟ್ ಆಗಿದ್ರು, ಇವರಿಬ್ಬರ ಮಧ್ಯೆ ಏನಾದರೂ ಲಿಂಕ್ ಇದೆಯಾ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂಥದ್ದು. ಇನ್ನು ಇಂಜಿನಿಯರಿಂಗ್ ಕಾಲೇಜಿನ ಕ್ಲಾಸ್ಮೇಟ್ಸ್ ಕೂಡ ಆಗಿದ್ರು. ಡೈರಿಯಲ್ಲಿ ಸಾಯಿ ಕೃಷ್ಣ ಅವರ ಹೆಸರನ್ನ ಬರೆದಿರುವಂತಹ ಮನೋರಂಜನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರತಕ್ಕಂಥ ಸಾಯಿ ಕೃಷ್ಣ ಅವರ ಹೆಸರನ್ನ ಬರೆದಿದ್ದಾರೆ. ಇನ್ನು ದೆಹಲಿಯ ಪಿಎಸ್ಐ ನಾಲ್ಕು ಜನರ ತಂಡ ವಿದ್ಯಾಗಿರಿ ಅವರ ಮನೆಗೂ ಕೂಡ ಭೇಟಿಯನ್ನ ನೀಡಿರುವಂಥದ್ದು. ನವನಗರ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಿದಂತಹ ಪೊಲೀಸರು ನಂತರ ದೆಹಲಿಗೆ ಆರೋಪಿಯನ್ನ ಕರೆದೊಯ್ದಿದ್ದಾರೆ. ಪೊಲೀಸರು ಸಂಸತ್ ದಾಳಿ ಮನೋರಂಜನ್ ಸ್ನೇಹಿತನಾದಂತಹ ಹಿನ್ನೆಲೆಯಲ್ಲಿ ಸಾಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆದಂತಹ ಬಾಗಲಕೋಟೆ ಪೊಲೀಸರು ಇದೀಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾಯಿ ಕೃಷ್ಣ ಸಹೋದರಿ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಈ ಬಗ್ಗೆ ನಮ್ಮ ಸಹೋದರ ಯಾವುದೇ ತಪ್ಪನ್ನ ಮಾಡಿಲ್ಲ, ಆತ ಮನೋರಂಜನ್ ಸ್ನೇಹಿತ ಮಾತ್ರ, ಇನ್ನ ಸ್ನೇಹಿತನಾದ ಕಾರಣಕ್ಕೆ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಎಲ್ಲಾ ತನಿಖೆಗೆ ನಾವು ಸಿದ್ಧರಿದ್ದೇವೆ, ತಪ್ಪೇ ಮಾಡಿಲ್ಲ ಅಂದ್ರೆ ಹೆದರೋದು ಯಾಕೆ ಅಂತ ಇನ್ನು ಸಹೋದರನ ಪರವಾಗಿ ಸಹೋದರಿ ಹೇಳಿರುವಂಥದ್ದು. ನಮ್ಮ ಸಹೋದರ ನಿರಪರಾಧಿ, ಸಾಯಿ ಕೃಷ್ಣ ಸಹೋದರಿ ಹೇಳಿಕೆಯನ್ನ ನೀಡಿರುವಂಥದ್ದು. ಲೋಕಸಭೆಯಲ್ಲಿ ಒಂದು ಸ್ಪ್ರೇ ಬಾಂಬ್ ದಾಳಿ ನಡೆಯುತ್ತೆ, ಆ ಒಂದು ಬಾಗಲಕೋಟೆಗೂ ಏನಾದರೂ ಲಿಂಕ್ ಇದೆಯಾ ಎನ್ನುವ ಅನುಮಾನಗಳು ಕೂಡ ಇದೀಗ ಮೂಡ್ತಾ ಇರುವಂಥದ್ದು. ಯಾಕೆ ಅಂದರೆ ಮನೋರಂಜನ್ಗೂ ಹಾಗೆ ನಿವೃತ್ತ ಡಿವೈಎಸ್ಪಿ ಪುತ್ರನಾಯಕ್ಗೂ ಲಿಂಕ್ ಇದೆಯಾ ಎನ್ನುವ ಅನುಮಾನಗಳು ಕೂಡ ಹಾಗೆ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗಿರುವಂಥದ್ದು. ಹಾಗೆ ಡಿವೈಎಸ್ಪಿ ಅವರ ಪುತ್ರ ಸಾಯಿ ಕೃಷ್ಣನನ್ನ ವಶಕ್ಕೆ ಪಡೆದಿದ್ದಾರೆ ದೆಹಲಿಯ ಪೊಲೀಸರು. ಬಾಗಲಕೋಟೆ ನಿವೃತ್ತ ಡಿವೈಎಸ್ಪಿ ಅವರ ಪುತ್ರ ಸಾಯಿ ಕೃಷ್ಣರವರಾಗಿದ್ದರು. ಹಾಗೆ ಸಾಯಿ ಕೃಷ್ಣ ಮತ್ತೆ ಆ ಬಾಂಬ್ ಸ್ಪ್ರೇ ಬಾಂಬ್ ದಾಳಿಯಲ್ಲಿ ಭಾಗಿಯಾಗಿರುವಂತಹ ಪ್ರಮುಖ ಆರೋಪಿ ಮನೋರಂಜನ್ ಹಾಗೆ ಸಾಯಿ ಕೃಷ್ಣ ಇಬ್ಬರು ಕೂಡ ಕಾಲೇಜ್ನ ಕ್ಲಾಸ್ಮೇಟ್ಸ್ ಆಗಿದ್ರು. ಬೆಂಗಳೂರು ಬಿಐಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ರು. ಹಾಗೆ ಡೈರಿಯಲ್ಲಿ ಸಾಯಿ ಕೃಷ್ಣ ಅವರ ಹೆಸರನ್ನ ಕೂಡ ಬರೆದಿದ್ದಾರೆ ಪ್ರಮುಖ ಆರೋಪಿಯಾದಂತಹ ಮನೋರಂಜನ್. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಸಾಯಿ ಕೃಷ್ಣ ದೆಹಲಿಯ ಪಿಎಸ್ಐ ನಾಲ್ಕು ಜನರ ತಂಡ ವಿದ್ಯಾಗಿರಿ ಮನೆಗೆ ಭೇಟಿಯನ್ನ ನೀಡಿರುವಂಥದ್ದು. ನವನಗರ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಿದಂತಹ ಪೊಲೀಸರು ನಂತರ ದೆಹಲಿಗೆ ಕರೆದೊಯ್ದಿದ್ದಾರೆ. ಇನ್ನು ಸಂಸತ್ ದಾಳಿಯಲ್ಲಿ ಮನೋರಂಜನ್ ಸ್ನೇಹಿತರಾದಂತಹ ಹಿನ್ನೆಲೆಯಲ್ಲಿ ಸಾಯಿ ಕೃಷ್ಣ ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಹಾಗೆ ಸಾಯಿ ಕೃಷ್ಣ ಸಹೋದರಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂಥದ್ದು. ನಮ್ಮ ಸಹೋದರ ಯಾವುದೇ ತಪ್ಪನ್ನ ಮಾಡಿಲ್ಲ, ಆತ ಮನೋರಂಜನ್ ಸ್ನೇಹಿತ ಮಾತ್ರ, ಸ್ನೇಹಿತನಾದ ಕಾರಣಕ್ಕೆ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ ಹೊರತು ಬೇರೆ ಇನ್ನೇನಿಲ್ಲ. ಹಾಗೆ ಎಲ್ಲಾ ತನಿಖೆಗೆ ನಾವು ಸಿದ್ಧರಿದ್ದೇವೆ, ತಪ್ಪೇ ಮಾಡಿಲ್ಲ ಅಂದ್ರೆ ಹೆದರೋದು ಯಾಕೆ ಅಂತ ಕೂಡ ಹೇಳಿರುವಂಥದ್ದು. ಇನ್ನ ನಮ್ಮ ಸಹೋದರ ನಿರಪರಾಧಿ ಸಾಯಿ ಕೃಷ್ಣ ಸಹೋದರಿ ಹೇಳಿಕೆಯನ್ನ ನೀಡಿದ್ದಾರೆ.